ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗಳಕೋಡ್ ಪಟ್ಟಣದ ಪುರಸಭೆಯ ವಿವಿಧ ರೀತಿಯ ಕಾಮಗಾರಿಗಳು ಕಳಪೆ ಮಟ್ಟದಿಂದ ಕೂಡಿದ್ದು ಮತ್ತು ಅಪೂರ್ಣವಾಗಿವೆ. ಪುರಸಭೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸಾರ್ವಜನಿಕರಿಗೆ ನೀಡಬೇಕಾದ ಮೂಲ ಸೌಕರ್ಯಗಳನ್ನು ಮರೆತು ಕುಳಿತಿರುವುದು ದುರ್ದೈವದ ಸಂಗತಿಯಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಸನ್ 2016ರಿಂದ ಮುಗಳಕೋಡ್ ಪುರಸಭೆ ವತಿಯಿಂದ ನಡೆಸಲಾಗಿರುವ ವಿವಿಧ ಕಾಮಗಾರಿಗಳು ಕಳಪೆ ಮತ್ತು ಅಪೂರ್ಣವಾಗಿವೆ ಎಂದು ಪುರಸಭೆ ವಾರ್ಡ್ ಸಂಖ್ಯೆ 1, 6, 15 ಮತ್ತು 16ರ ಸಾರ್ವಜನಿಕರು ಹಾಗೂ ಜನಪರ ಹೋರಾಟಗಾರರು ನೇರವಾಗಿ ಆರೋಪಿಸುತ್ತಿದ್ದಾರೆ. ಪಹಣಿ ಪ್ರತಿಗಾಗಿ ಹೋಗುವ ಪ್ರತಿಯೊಬ್ಬರ ಮನೆ ಹಾಗೂ ನೀರಿನ ಕರ ಸಂಪೂರ್ಣವಾಗಿ ಭರಣ ಮಾಡಿದ ಮೇಲೆಯೇ ಪುರಸಭೆಯಿಂದ ಪಹಣಿ ಪ್ರತಿ ಪಡೆಯಲು ಸಾಧ್ಯ. ಕರ ವಸೂಲಾತಿ ಮಾಡಿ ಪುರಸಭೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಪುರಸಭೆಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸಾರ್ವಜನಿಕರಿಗೆ ನೀಡಬೇಕಾದ ಮೂಲಸೌಕರ್ಯಗಳನ್ನು ಮರೆತು ಕುಳಿತಿರುವುದು ದುರ್ದೈವದ ಸಂಗತಿಯಾಗಿದೆ. ಸ್ವಚ್ಛಂದವಾದ ಜೀವನ ನಡೆಸಲು ಅವಶ್ಯಕವಾಗಿರುವ ಚರಂಡಿ, ಕುಡಿಯುವ ನೀರು, ಸಾರ್ವಜನಿಕ ಶೌಚಾಲಯಗಳ ಕೊರತೆ ಪಟ್ಟಣದ ಬಹುತೇಕ ವಾರ್ಡುಗಳಲ್ಲಿ ನಿತ್ಯದ ಸಮಸ್ಯೆಗಳಾಗಿವೆ. ಗ್ರಾಮ ಪಂಚಾಯಿತಿ ಅವಧಿಯಿಂದಲೂ ಈ ಸಮಸ್ಯೆಗಳಿಗೆ ಸ್ಪಂದಿಸುವ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ನಮಗೆ ಸಿಕ್ಕಿಲ್ಲ. ಇಲ್ಲಿಯವರೆಗೂ ನಮ್ಮ ಸಮಸ್ಯೆಯನ್ನು ಕೇಳುವಂತಹ ಮನೋಭಾವ ಯಾರಲ್ಲೂ ಇಲ್ಲ. ಅವೈಜ್ಞಾನಿಕವಾಗಿ ನಿರ್ಮಾಣವಾಗಿರುವ ಚರಂಡಿಗಳ ನೀರು ಮಳೆಯಾದರೆ ಸಾಕು ಮನೆಯೊಳಗೆ ನುಗ್ಗಿ ಕೆಸರಿನಲ್ಲಿ ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಚರಂಡಿಗಳಿಗೆ ಕೇವಲ 3 ಸಿಮೆಂಟ್ ಪೈಪ್ ಅಳವಡಿಕೆಗಾಗಿ ಇಲ್ಲಿನ ಮಹಿಳೆಯರೆಲ್ಲರೂ ಹೋರಾಟ ಮಾಡುತ್ತಾ ಪುರಸಭೆ ಎದುರು ಧರಣಿ ನಡೆಸಬೇಕಾಯಿತು. ಇದಕ್ಕೂ ಅಧಿಕಾರಿಗಳು ಜಗ್ಗದೇ ಇದ್ದಾಗ ಬೆಳಗಾವಿ ನಗರಾಭಿವೃದ್ಧಿ ಕೋಶದ ಯೋಜನಾಧಿಕಾರಿಗಳಿಗೆ ಮನವಿ ಸಲ್ಲಿಸಬೇಕಾಯಿತು. ಇಂತಹ ಕನಿಷ್ಠ ಮಟ್ಟದ ಕೆಲಸಕ್ಕೂ ನಾವು ಹೋರಾಟ ಮಾಡಲೇಬೇಕು, ಇಲ್ಲವಾದರೆ ಯಾರೂ ಕೂಡ ಇತ್ತ ಕಡೆ ಕ್ಯಾರೆ ಅನ್ನೋದಿಲ್ಲ. ಹಸಿ ಕಸ ಮತ್ತು ಒಣಕಸದ ಡಬ್ಬಗಳನ್ನು ಕೊಟ್ಟಿರುವಂತಹ ಪುರಸಭೆ ಅಧಿಕಾರಿಗಳು ಆ ಕಸವನ್ನು ತೆಗೆದುಕೊಳ್ಳಲು ತಿಂಗಳಿಗೊಮ್ಮೆ ಇಲ್ಲಿಗೆ ಬರುತ್ತಾರೆ. ಇದರಿಂದ ಕಳೆದ 3-4 ತಿಂಗಳಿನಿಂದ ಚರಂಡಿಗಳು ತುಂಬಿ ಗಬ್ಬೆದ್ದು ನಾರುತ್ತಿವೆ. ಸೊಳ್ಳೆಗಳ ಕಾಟ ವಿಪರೀತವಾಗಿರುವುದರಿಂದ ಚಿಕ್ಕ ಮಕ್ಕಳಿಗೆ ಹಾಗೂ ವಯೋವೃದ್ಧರಿಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತಿದೆ. ಶ್ಯಾಮಾನಂದ ಆಶ್ರಮದ ಅಂಗಳವಂತೂ ತಿಪ್ಪೆಯ ಹೊಂಡವಾಗಿ ಪರಿಣಮಿಸಿದೆ. ಪ್ರತಿದಿನ ನಾವೇ ಕಟ್ಟಿಯಿಂದ ಚರಂಡಿಯನ್ನು ಸ್ವಚ್ಛಗೊಳಿಸುತ್ತೇವೆ. ನಗರೋತ್ಥಾನ ಯೋಜನೆ ಅಡಿಯಲ್ಲಿ ನಿರ್ಮಾಣವಾಗಬೇಕಿದ್ದ ಶ್ರೀ ಶ್ಯಾಮಾನಂದ ನಗರದ ಶೌಚಾಲಯ ಇಲ್ಲಿಯವರೆಗೂ ನಿರ್ಮಾಣವಾಗಿಲ್ಲ. ವಾರ್ಡ್ ಸಂಖ್ಯೆ 6ರ ಮಹಿಳೆಯರು ಗಂಭೀರವಾಗಿ ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಅವಧಿಯ 8 ಶೌಚಾಲಯಗಳು ಹದಗೆಟ್ಟು ಹೋಗಿದ್ದು ಕೇವಲ 2 ಶೌಚಾಲಯಗಳು ಮಾತ್ರ ಉಪಯೋಗಕ್ಕೆ ಯೋಗ್ಯವಿವೆ. ಪರಿಸ್ಥಿತಿ ಹೀಗಿರೋದ್ರಿಂದ ಇಲ್ಲಿನ ಮಹಿಳೆಯರೆಲ್ಲರೂ ಶೌಚಾಲಯಕ್ಕಾಗಿ ಕೆರೆಯ ದಿಬ್ಬದ ಕಡೆಗೆ ಬಯಲು ಶೌಚಾಲಯಕ್ಕಾಗಿ ಹೋಗುವ ಪರಿಸ್ಥಿತಿ ಬಂದೊದಗಿದೆ ಎಂದರು. ಇನ್ನು ವಾರ್ಡ್ ಸಂಖ್ಯೆ 1ರಲ್ಲಿ ಚರಂಡಿಗಳು ನಿರ್ಮಾಣವಾಗದೆ ಇಲ್ಲಿನ ಜನರು ಪ್ರತಿನಿತ್ಯ ತೊಂದರೆ ಅನುಭವಿಸುವಂತಾಗುತ್ತಿದೆ. ಬಹುದಿನಗಳಿಂದಲೂ ಗೊಂದಲದ ಗೂಡಾಗಿರುವ ಕಳಪೆ ಕಾಮಗಾರಿ ಎಂಬ ಹಣೆಪಟ್ಟಿ ಹೊತ್ತುಕೊಂಡು ನಿಂತಿರುವ ಪಟ್ಟಣದ ಬಸ್ ನಿಲ್ದಾಣ ಕೂಡ ಉದ್ಘಾಟನೆಗೆ ಮುನ್ನವೇ ಇಲ್ಲಿನ ಪರಿಸಿಗಳು ಬಳೆದು ಹಾಳಾಗಿ ಹೋಗುತ್ತಿವೆ. ಕಟ್ಟಡವನ್ನು ಸುಸ್ಥಿರವಾಗಿ ನಿರ್ಮಿಸದೆ ಅಲ್ಲಲ್ಲಿ ಅವ್ಯವಸ್ಥೆ ಕಂಡುಬರುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಇನ್ನು ಕಳೆದ 5 ವರ್ಷಗಳ ಹಿಂದೆಯೇ ಶುದ್ಧ ಕುಡಿಯುವ ನೀರನ್ನು ಪಡೆಯಬೇಕಾಗಿದ್ದ ವಾರ್ಡ್ ಸಂಖ್ಯೆ 15 ಮತ್ತು 16ರ ಜನರಿಗೆ ಇಲ್ಲಿಯವರೆಗೂ ಕುಡಿಯಲು ನೀರು ಸಿಗುತ್ತಿಲ್ಲ. ನಗರೋತ್ಥಾನದ ಕೋಟಿ ವೆಚ್ಚದಲ್ಲಿ ಓವರ್ ಹೆಡ್ ಟ್ಯಾಂಕ್ ನಿರ್ಮಿಸಿ ಇಲ್ಲಿನ ಜನರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಸುವ ಮಹತ್ವಾಕಾಂಕ್ಷಿ ಯೋಜನೆಯು ಮರೀಚಿಕೆಯಾಗಿ ಹೋಗಿದೆ. ಇಲ್ಲಿಯವರೆಗೂ ಇಲ್ಲಿನ ಜನರಿಗೆ ಕುಡಿಯುವ ನೀರು ಸಿಗುತ್ತಿಲ್ಲ. ಕುಡಿಯುವ ನೀರಿಗಾಗಿ ಓವರ್ ಹೆಡ್ ಟ್ಯಾಂಕಿನಿಂದ ಪ್ರಾರಂಭವಾಗಿದ್ದ ಪೈಪ್ಲೈನ್ ಸಹ ಕಳೆದ 4 ವರ್ಷಗಳಿಂದ ಅರ್ಧಕ್ಕೆ ನಿಂತು ಹೋಗಿದೆ. ಇಲ್ಲಿಯವರೆಗೂ ಈ ಓವರ್ ಹೆಡ್ ಟ್ಯಾಂಕ್ನಲ್ಲಿ ಒಂದು ಹನಿ ನೀರಿನ ಸಪ್ಪಳವು ಕೇಳಿಬಂದಿಲ್ಲ. ನಿರ್ಮಾಣವಾದಾಗಿನಿಂದಲೂ ಒಣಗಿಯೇ ನಿಂತಿದೆ. ಟ್ಯಾಂಕ್ ಕೆಳಭಾಗವು ಕುಡುಕರ ಅಡ್ಡೆಯಾಗಿ ಪರಿಣಮಿಸಿದೆ. ಸುತ್ತಮುತ್ತ ಅವ್ಯವಸ್ಥೆಯ ಆಗರ ಎದ್ದು ಕಾಣುತ್ತಿದೆ. ನೀರಿನ ವಾಲ್ವ್ಗಳು ತುಕ್ಕು ಹಿಡಿದು ಹೋಗುತ್ತಿವೆ. ಈ ನೀರಿನ ಟ್ಯಾಂಕ್ಗೆ ಜಲಮೂಲ ಎಲ್ಲಿಂದ ಎನ್ನುವ ಪ್ರಶ್ನೆಗೆ ಅಧಿಕಾರಿಗಳೇ ಉತ್ತರ ನೀಡಬೇಕಿದೆ. ಈ ಕುಡಿಯುವ ನೀರಿಗಾಗಿ ಕಳೆದ 5 ವರ್ಷಗಳಿಂದ ಪರಿತಪಿಸುತ್ತಿರುವ ಇಲ್ಲಿನ ಜನರು ಇತ್ತೀಚೆಗಷ್ಟೇ ತಮ್ಮ ವಾಸಸ್ಥಳದಿಂದ ಸುಮಾರು 6 ಕಿಲೋಮೀಟರ್ಗಳವರೆಗೆ ಖಾಲಿ ಕೊಡಗಳ ಸಮೇತ ಪಾದಯಾತ್ರೆ ಮಾಡಿಕೊಂಡು ಪುರಸಭೆ ಎದುರು ಧರಣಿ ನಡೆಸಿದ್ದಾಗ ಬೆಳಗಾವಿ ನಗರಾಭಿವೃದ್ಧಿ ಕೋಶದ ಯೋಜನಾಧಿಕಾರಿ ಈಶ್ವರ್ ಉಳ್ಳಾಗಡ್ಡಿ, ಪುರಸಭೆ ಮುಖ್ಯಾಧಿಕಾರಿ ಜಿಬಿ ಡಂಬಳ್, ಕಿರಿಯ ಸಹಾಯಕ ಅಭಿಯಂತರ ಎಸ್ಆರ್ ಚೌಗ್ಲಾ ಸೇರಿದಂತೆ ಎಲ್ಲಾ ಅಧಿಕಾರಿಗಳು ಹೋರಾಟಗಾರರಿಗೆ 1 ತಿಂಗಳ ಕಾಲಾವಧಿಯಲ್ಲಿ ಕುಡಿಯುವ ನೀರು ಸೇರಿದಂತೆ ಎಲ್ಲಾ ಮೂಲಸೌಕರ್ಯಗಳನ್ನು ಸರಿಪಡಿಸಿಕೊಡುತ್ತೇವೆ ಎಂದು ಭರವಸೆ ನೀಡಿದ್ದರಿಂದ
ಹೋರಾಟಗಾರರು ಅಧಿಕಾರಿಗಳ ಭರವಸೆ ಮೇರೆಗೆ ಹೋರಾಟವನ್ನ ಹಿಂಪಡೆದರು. ಆದರೆ ಎರಡು ತಿಂಗಳು ಗತಿಸಿದರೂ ಸಹ ಇನ್ನೂ ಯಾವುದೇ ಪ್ರಗತಿಯಾಗದೆ ಇರುವುದರಿಂದ ಇಲ್ಲಿನ ಜನರು ಮತ್ತೆ ಹೋರಾಟದ ಹೆಜ್ಜೆ ಹಾಕಲು ಸಜ್ಜಾಗುತ್ತಿದ್ದಾರೆ. ಚರಂಡಿ, ಸಾರ್ವಜನಿಕ ಶೌಚಾಲಯ, ವಿದ್ಯುತ್ ದೀಪಗಳು, ಹೀಗೆ ಹತ್ತು ಹಲವಾರು ಸಮಸ್ಯೆಗಳ ಸರಮಾಲೆಯನ್ನೇ ಹೊತ್ತಿರುವ ವಾರ್ಡ್ ಸಂಖ್ಯೆ 6, 15 ಮತ್ತು 16 ಸೇರಿದಂತೆ ಪಟ್ಟಣದ ಬಹುತೇಕ ವಾರ್ಡುಗಳಲ್ಲಿ ಇದೇ ಸಮಸ್ಯೆ ತಾಂಡವವಾಡುತ್ತಿದೆ. ಅಲ್ಲದೆ ಪಟ್ಟಣದ ವಿವಿಧ ಕಡೆಗಳಲ್ಲಿ ಅಳವಡಿಸಲಾಗಿರುವ ಪೇವರ್ಸ್, ಜಲಕುಂಭ, ಫುಟ್ಪಾತ್ ಎಲ್ಲದರಲ್ಲಿಯೂ ಸಹ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಈ ಕುರಿತು ಮಾತನಾಡಿರುವ ರಾಜಶೇಖರ್ ಜಾಗನೂರ್, ತುಂಬಾ ವರ್ಷಗಳಿಂದ ನಮಗೆ ಕುಡಿಯುವ ನೀರಿನ ಸಮಸ್ಯೆ ಇದ್ದು ನಾವು ಎಷ್ಟೇ ಪುರಸಭೆ ಅಧಿಕಾರಿಗಳಿಗೆ ಈ ಸಮಸ್ಯೆಯ ಬಗ್ಗೆ ತಿಳಿಸಿದರೂ ಸಹ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಕಳೆದ 5 ವರ್ಷಗಳ ಹಿಂದೆಯೇ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಇಲ್ಲಿನ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಮಾಡಿರುವ ಕಾಮಗಾರಿಯೂ ಸಹ ಅರ್ಧಕ್ಕೆ ನಿಂತಿದೆ. ಇದರಿಂದ ಪ್ರತಿನಿತ್ಯ ನಾವು 3-4 ಕಿಲೋಮೀಟರ್ ವರೆಗೆ ಹೋಗಿ ಕುಡಿಯುವ ನೀರನ್ನು ಹೊತ್ತು ತರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು. ರೈತ ಮುಖಂಡ ಸುರೇಶ್ ಹೊಸ್ಪೇಟಿ ಮಾತನಾಡಿ, ಈ ಎಲ್ಲಾ ಕಳಪೆ ಕಾಮಗಾರಿಗಳು ಅವೈಜ್ಞಾನಿಕ ಮತ್ತು ಅಪೂರ್ಣ ಕಾಮಗಾರಿಗಳಿಗೆ ಸ್ಥಳೀಯ ಪುರಸಭೆ ಕಿರಿಯ ಸಹಾಯಕ ಅಭಿಯಂತರ ಎಸ್ಆರ್ ಚೌಗ್ಲಾ ಅವರೇ ಕಾರಣ. ಇಂಥ ಅವ್ಯವಹಾರದಲ್ಲಿ ಭಾಗಿಯಾಗಿರುವಂತಹ ಅಧಿಕಾರಿಗಳನ್ನು ಕೇವಲ ವರ್ಗಾವಣೆ ಮಾಡಿದರೆ ಸಾಲದು. ಎಲ್ಲ ಕಾಮಗಾರಿಗಳ ಬಗ್ಗೆ ಪುನರ್ ತನಿಖೆ ನಡೆಸಿ ಅಮಾನತುಗೊಳಿಸಿ ಆದೇಶ ಹೊರಡಿಸಬೇಕೆಂದು ಒತ್ತಾಯಿಸಿ ಕುಡಿಯುವ ನೀರು ಸಲುವಾಗಿ ನೀರಿನ ಟ್ಯಾಂಕ್ ಕಟ್ಟಿಸಿದ್ರು, ನಿಮಗೆ ನೀರು ಇನ್ನೂರಿಗೆ ಬಂದು ಹಿಂದಿನೂರು ನೀರು ಬಂದು ನಿಂತಿಲ್ಲ. ನೀರು ಸಮಸ್ಯೆ ಅಂದ್ರೆ ಸರ, ಇಲ್ಲಿ ಡ್ರೈ ಏರಿಯಾ ಅದಾವೆ, ನೀರು ಬರೋಂಗಿಲ್ಲ. ಇದ್ರದ ಬೋರ್ನೆಲ್ಲ ಸ್ವಲ್ಪ ಕಡಿಮೆ ನೀರು ಅದಾವೆ ರೀ, ಅದು ನೀರಿನ ತೊಂದರೆ ಐತಿ. ನಾವು ಅಲ್ಲಿ ನೀರು ತರ್ತಿದ್ದೀರಿ, ಮೊದಲ ಪುರಸಭೆಗೆ ಹೇಳಿ ಒಂದು ಜಲಕುಂಭ ಹಾಕ್ಸಿದ್ರಿ, ಹಾಕ್ಸಿದ್ರೂ ಅದಕ್ಕೆ ಸರಿಯಾದ ಮೋಟ್ರುಗಳು ಬಿಟ್ಟಿಲ್ಲ, ಸ್ಟಾರ್ಟರ್ಗಳು ಕುಣಿಸಿಲ್ಲ ರೀ, ಮತ್ತು ಕರೆಂಟ್ ಸಪ್ಲೈಯೂ ಇಲ್ಲ ರೀ ಅದಕ್ಕೆ. ಹಿಂಗಾಗಿ ಅವ್ರು ಜಲಕುಂಭ ಮಾಡಿ 2-3 ವರ್ಷ ಆದ್ರೂ ನಮ್ಗೆ ನೀರು ಪೂರೈಕೆ ಆಗಿಲ್ಲ ರೀ ಇನ್ನೂವರೆಗೂ. ಮತ್ತೆ ನಿಮ್ಗೆ ಈಗ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಕುಡಿಯುವ ನೀರಿಂದ ಓವರ್ ಹೆಡ್ ಟ್ಯಾಂಕ್ ಪೈಪ್ ಲೈನ್ ಎಲ್ಲ ಮಾಡಿದ್ರು, ಅದು ನಿಮ್ಮ ಗಮನಕ್ಕೆ ಇಲ್ಲಿವರೆಗೆ ಇಲ್ಲ. ಬಂದ ನೀರು ತಲುಪ್ತು ಅಥವಾ ಪೈಪ್ ಲೈನ್ ಬಂದು ತಲುಪ್ತು? ಇಲ್ರಿ, ಅಲ್ಲಿ ಟ್ಯಾಂಕ್ ಮಾಡಿದ್ ಗೊತ್ತಾಯ್ತು ನಮಗೆ, ಪೈಪ್ ಲೈನ್ ಒಂದು ಮಾಡತ್ತಿದ್ರಿ, ಆದ್ರೆ ಇನ್ನೂವರೆಗೆ ಪೈಪ್ ಲೈನ್ ಅದು ಕಂಪ್ಲೀಟ್ ಆಗಿಲ್ಲ ರೀ. ಅದನ್ನ ಒಂದು ಹನಿ ನೀರು ನಮ್ಮಲ್ಲಿ ಬಂದು ಬಿದ್ದಿಲ್ಲ. ಆ ನಗರ ವರ್ಷ ಐತ್ರಿ, ಅದು ಇದಾಗಿ 2 ವರ್ಷ ಮೇಲ್ಪಟ್ಟ 5 ವರ್ಷ. ಹಾಂ, 5 ವರ್ಷ ಆಗಿರ್ಬೇಕು. 5 ವರ್ಷ ಆದ್ರೆ ನಿಮ್ಗೆ ಏನೇನು ನೀರು ಬಂದ? ಇಲ್ಲ ಇಲ್ಲ, ನೀರು ಹಚ್ಚಿಲ್ಲ, ನೀರು ಹಚ್ಚಿಲ್ಲ. ಇದ್ರ ಬಗ್ಗೆ ನಾವು ಪುರಸಭೆಗೆ ಪ್ರತಿಭಟನೆ ಮಾಡಿದೀವ್ರಿ, ಅವ್ರಿಗೆ ಖಾಲಿ ಕೂಡ ತೊಗೊಂಡೋಗಿ ನಡ್ಕೊತೀವಿ, ಪಾದಯಾತ್ರೆ ಮಾಡ್ಕೊತೀವಿ, ಪ್ರತಿಭಟನೆ ಮಾಡಿದೀವಿ, ಅವ್ರ ಮುಂದೆ ಧರಣಿ ಸತ್ಯಾಗ್ರಹ ಮಾಡಿದೀವ್ರಿ. ಎಲ್ಲ ಅಧಿಕಾರಿಗಳಿಗೆ ಮನವರಿಕೆ ಮಾಡಿದ್ರು ಕೂಡ ಅವ್ರು ಇನ್ನೂವರೆಗೆ ಅದು ಬಂದಿಲ್ಲ, ಅದು ನಮ್ಮ ಇದಕ್ಕೆ ಸ್ಪಂದನೆ ಮಾಡಿಲ್ಲ ರೀ, ಮತ್ತು ನೀರಿನ ವ್ಯವಸ್ಥೆನೂ ಮಾಡಿಲ್ಲ ರೀ. ಇಲ್ಲಿ ಇಲ್ಲಿ ಇರುವಂಥ ನೀರು ಯಾವ ರೀತಿ ಇದಾವೆ, ಕುಡಿಯೋಕೆ ಯೋಗ್ಯ ಇದಾವೋ ಇಲ್ಲೋ? ಇಲ್ಲಿ ಅಷ್ಟೇನು ಯೋಗ್ಯ ಇಲ್ಲ ಸರ್, ಇದೆಲ್ಲ ನಾವು ಸವಳ ನೀರು ಅದಾವೆ ರೀ. ಯೋಗ್ಯ ನೀರು ಇಲ್ಲಿಂದ ಹೋಗ್ಕೊಂಡ್ಬರ್ತೀವಿ. ಯೋಗ್ಯ ನೀರು ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ದೂರ ಹೋಗ್ಕೊಂಡ್ಬರ್ತೀವಿ ರೀ, ಮಠ ಸಮೀಪ ಆ ಕಡೆ ಹೋಗ್ಕೊಂಡ್ಬರ್ತೀವಿ. ನಮ್ಮ ಏರಿಯಾ ಸ್ವಲ್ಪ ಮತ್ತೆ ಮುಂದೆ ಹೋದ್ರೆ ತೀರಾ ಸವಳ ರೀ, ಅಲ್ಲಿ ನಮ್ಮ ಗೊರಸಂಗಿ ತೋಟದ ಬರ್ತಾವ ರೀ, ಅಲ್ಲಿ ಹೋದ್ರೆ ಪೂರ ಸಹ. 23 ವಾರ್ಡ್ಗಳಲ್ಲಿ ಕಳಪೆ ಮಟ್ಟದ ಕಾಮಗಾರಿಗಳ ಸಮಗ್ರ ತನಿಖೆಗೆ ಆಗ್ರಹಿಸ್ತೇವೆ. ಏನು 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 ಕಳಪೆ ಆಗೈತೆ ರೀ ನೋಡ್ರಿ? ಒಳ್ಳೆಯದು ಬಸ್ ಸ್ಟ್ಯಾಂಡ್ ಕಳಪೆ ಮಟ್ಟದ, 2 ಗಟಾರು, 3ನೇದು ಫುಟ್ಪಾತ್ ಮಾಡ್ಯಾರ ರೀ ಮುಗುಳ್ಕೂಡ್ದಾಗ. ಫುಟ್ಪಾತ್ ಅಂದ್ರೆ ಹೆಂಗಪ್ಪ ಅಂದ್ರೆ ರೋಡ್ ಮೇಲೆ ನೀರು ಬಂದು ಗಟಾರ ಬೀಳ್ಬೇಕು, ಇದು ಹಂಗೆ ನಗ್ಯತ್ರಿ ಒಂದು ರೋಡ್ ಗಟಾರದಾಗ ಮ್ಯಾಗ್ಬೇಕು, ಈಗ ನಕ್ಕಂಡ ನಿಂತು ಬಿಡುತ್ತೆ ನೀರು. ಯಾರಿಂದ ಆಗಿರ್ಬೋದು ಇವೆಲ್ಲ ಕಳಪೆ ಮಟ್ಟ? ಕಾರಣ ಯಾರು? ಜೋಗ್ರಾತ ಇಂಜಿನಿಯರ್ ಇದ್ರಿ ಒಬ್ಬ ಇಂಜಿನಿಯರಿಂದ ಇದೆಲ್ಲ ಕಳಪೆ ಮಟ್ಟ ಐತಿ. ಮತ್ತು ಅದು ಪ್ಯೂರ್ ಫ್ಯಾಕ್ಟ್ರಿನೂ ಅವನು ಸ್ವಂತದವು, ಮುಂದು ಕಾಂಟ್ರಾಕ್ಟರ್ಸ್ ಮ್ಯಾಗ ಟೆಂಡ್ರಾಗಿ ತನ್ನ ತಾವತ್ತು ಮನೆಯವರ ಮಾಡಿಸ್ಯಾರ ಇರುತ್ತೆ ಎಲ್ಲ ಕೆಲಸ, ಎಲ್ಲ ಗಟಾರು ಫುಟ್ಪಾತ್ ರೀ ಒಂದು ಶೌಚಾಲಯಗಳು ತೋರಿ ಇದನ್ನೆಲ್ಲ ತಾನೇ ಮಾಡಿಸ್ಯಾನು. ಶೌಚಾಲಯ ಸಮಸ್ಯೆ ಇಲ್ಲ ಐತ್ರಿ? ಶೌಚಾಲಯ ಸಮಸ್ಯೆ ಶ್ಯಾಮಾನಂದ ಗುಡ್ತಾಗ ನಗರೋತ್ತಂದಾಗ 31 ಲಕ್ಷ ರೂಪಾಯಿ ಆಯ್ತು ರೀ. ಯಾಗಾನು ಗುರ್ತ ಮಾಡ್ಯಾರ ಒಂದು ಬೋರ್ ಹೊಡೆದವರು, ಆ ದೊಡ್ಡ ಬೋರ್ ಹೊಡೆದು 4 ವರ್ಷ ಹತ್ತು 5 ವರ್ಷ ಹತ್ತು ಆಮೇಲೆ ಅಲ್ಲಿ ಶೌಚಾಲಯ ಕಟ್ಟಿಲ್ಲ. ಮುಂದೆ ಈ ಮಠದಾಗ ಎಲ್ಲ ಲಿಂಗೇಶ್ವರ ಮಠ ತೆಗೆದು 31 ಲಕ್ಷ ರೂಪಾಯಿ ಐತಿ. ಈ ಮನೆ ಈಗಾಗಲೇ PDO DC ಅರ್ಜಿ ಮಾಡಿ ಮತ್ತೆ ಅದನ್ನು ಪಾಯ ತೆಗೆದು ಕಟ್ಟಿಸಿ ಈಗ ಶುರು ಮಾಡ್ಯಾರು. ನೀರಿನ ಸಮಸ್ಯೆ ಎಲ್ಲೆಲ್ಲ ಐತೆ? ಕುಡಿಯೋ ನೀರಿಂದ ಕುಡಿಯೋ ನೀರಿನ ಸಮಸ್ಯೆ ದಾಸರಗೂಡ ರೀ. ನೋಡ್ತೀವಿ ಆರು ತಿಂಗಳು ಬರ್ತಕ್ಕ.
ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.